ಆದ್ರೆ ಮಾತ್ರ ತಾಲೂಕು ಆಫೀಸರ್ ಕೂತ್ಕೊಂಡು ಇಲ್ದಿರ ಆಗುದಿಲ್ಲ ಅಂತ ಹೇಳಿ ನೀವು ಬಂದು ಪೂರಾ ಕ್ವಾರೀಸ್ ಹಾಕಿ ಕೂತ್ಕೊಂಡ್ರೆ ಜನರೇ ಹಾಕುತ್ತಾರ್ರಿ ಪಾಪದವರು. ಅಭಿವೃದ್ಧಿ ಕೋಟಿಗಟ್ಟಲೆ ಆಗ್ತಾ ಇದೆ, ತಾಲೂಕು ಆಫೀಸ್ನಲ್ಲಿ 94% ಇಲ್ಲ, ಯಾವುದೇ ತರದ ಈ ಕೆಲಸ ಆಗುದಿಲ್ಲ. ಹೇಗೆ ಹಾಗಿದ್ರೆ ಹೇಗೆ ಹಿಂದಿನ ವ್ಯವಸ್ಥೆಯಲ್ಲಿ 94% ಭಾಗಶಃ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದು ಅದು ಅಗತ್ಯ ಇಲ್ಲ, ಕೆಲಸ ಇಲ್ವಾ ಅಲ್ಲಿ? ಹಕ್ಕುಪತ್ರ ಕೊಟ್ಟ ಮೇಲೆ ನೀವು ಕ್ಯಾನ್ಸಲ್ ಮಾಡಿಲ್ಲ, ವಹಾಣಿ ಕೊಡದೆ ಇದ್ಮೇಲೆ ಏನ್ ಅದಕ್ಕೆ ಬೆಲೆ ಇತ್ತು ಹೇಳಿ? ಅದು ತಾಂತ್ರಿಕ ಸಮಸ್ಯೆ ಇದೆ, ಅದಕ್ಕೋಸ್ಕರ ಇಟ್ಟಿದೆ, ಅದನ್ನ ಬಗೆಹರಿಸಿಕೊಂಡು ಬಗೆಹರಿಸಿಕೊಂಡು ಆರು ತಿಂಗಳ ಇನ್ನು 2 ವರ್ಷ ಬೇಕಾ? ಒಂದು ವರ್ಷ ಆಯ್ತು ಸರ್, ಎಲ್ಲ 8 ತಿಂಗಳಾಗಿದೆ. ಒಂದು ವರ್ಷ ಆಗಿದೆ ಈಗ, ವಹಾಣಿ ಕೊಟ್ಟು ಇದು ಹಕ್ಕುಪತ್ರ ಕೊಟ್ಟು ಒಂದು ವರ್ಷ ಆಗಿದೆ. ಇಲ್ಲ, ಒಂದು ವರ್ಷ ಆಗಿಲ್ಲ, ಇದು 6 ತಿಂಗಳಾಗಿದೆ. ಸರ್ ಇದು ಹೊಸಂಗಡಿ ಗ್ರಾಮದ ಮಾತ್ರ ನಾನು ಹೇಳ್ತಾ ಇರೋದು, ಇಡೀ ಬೈಂದೂರು ಕುಂದಾಪುರ ಎರಡು ತಾಲೂಕು ಇದೆ. ಈ ಕುಂದಾಪುರ ತಾಲೂಕಿನ ನನ್ನ ವಿಧಾನಸಭಾ ಕ್ಷೇತ್ರದ 39 ಗ್ರಾಮದ ಅತ್ತೆ ಹಿಮ್ಮಿ ಎಲ್ಲ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಉಪಕಾರ ಆಗ್ಬೇಕು ಹೇಳಿ ಕರೆಕ್ಟಪ್ಪ. ಅಲ್ಲ ಎಷ್ಟು ಹೇಳುದು ಅಲ್ಲ, ಮತ್ತೆ ಸುಮ್ನೆ ಮಾತಾಡಿದ ಕೂಡ ಆಗಿಲ್ಲ. ಯಾವಾಗ ಬಗೆಹರಿಸೋದು ಹೇಳಿ, ಯಾವಾಗ ಬಗೆಹರಿಸೋದು ಅಂತ ಹೇಳ್ಬೇಕು ನಾನು. ನೀವು ಎಷ್ಟು ದಿವಸದಲ್ಲಿ ಬಗೆಹರಿಸ್ಬೋದು? ಸಾಮಾನ್ಯ ಜನರ ನೋವು ಇದು, ಇದಕ್ಕೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಹತ್ರ ಮೊನ್ನೆ ಒಂದಿನ ಹೇಳಿದೆ, ಸಾಮಾನ್ಯ ಜನರ ನೋವಾದ್ರೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವಾಗ ಬಗೆಹರಿಸೋದು ಹೇಳಿ ನನಗೆ. ಆಶೆ ಕೊಡಬಾರ್ದು, ಆಶ್ವಾಸನೆ ಬೇಡ ನಮ್ಗೆ. ನೀವು ಇಲೆಕ್ಷನ್ ಹತ್ರ ಇಲ್ಲಲ್ಲ, ಇಲ್ಲಲ್ಲ, ನೀವು ಕರೆಕ್ಟ್ ಮಾತಾಡ್ಬೇಕು. ಯಾವಾಗ ಕೊಡ್ಬೋದು ಹೇಳಿ? ಅವರಿಗೆ ಈಗ ಅದನ್ನ ಎಗ್ರಿಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ನೋಂದಣಿ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಸುಮ್ಮನೆ ಇದೇನು ಎಕರೆ ಗಟ್ಟಲೆ ಜಾಗ ಅಲ್ಲ, ಇದೇನು ಅಕ್ರಮ ಸಕ್ರಮ ಜಾಗ ಅಲ್ಲ. 94% ಯಾವ ಕೆಲಸ ಮಾಡುದಿಲ್ಲ ಬಂದ ಕೂಡ. ಹೀಗೆ ಯಾವ್ದೋ ಒಂದು ಎಜುಕೇಶನ್ ಮಗು ಎಜುಕೇಶನ್ ಹೈಸ್ಕೂಲ್ ಪ್ರೈಮರಿಯಿಂದ ಸರ್ಟಿಫಿಕೇಟ್ ಕೇಳಿದ್ರೆ ಅದನ್ನು ಸಹ ನಿಮ್ಮ ಆಫೀಸ್ನಲ್ಲಿ 4 ದಿವಸದಿಂದ ಇಟ್ಕೊಂಡಿದ್ದೆ, ಅದನ್ನು ಕೊಡೋದಿಲ್ಲ. ಯಾವುದೂ ಕೊಡೋದಿಲ್ಲ. ನೀವು ಒಂದು ವೇಳೆ ಕೊಡ್ಬೇಕಂತಿದ್ರೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡಿ ಕೊಡುವಂತ ಅಧಿಕಾರ ದೇವರು ಕೊಟ್ಟ ಮೇಲೆ ಅದನ್ನು ಕೊಡುವಂತ ಕೆಲಸ ಮಾಡಿದ್ರು. ಮೊನ್ನೆ ನೀವು ಡಿಸಿ ಅವ್ರ ಮೀಟಿಂಗ್ ಅಂದಾಗ ಯಾವ್ದು ಇಲ್ಲ ಅಂತ ಹೇಳಿದ್ರು? ಡಿಸಿ ಹತ್ರ ಡಿಸಿ ಹೇಳಿದ್ರು, ಡಿಸಿ ಅಂದ್ರೆ ಮಾತಾಡಿದ್ದೆ. ಇಲ್ಲ, ನಾನು ಹೋಗಿ ಮಾಡ್ತೇನೆ ಸರ್, ನಾನು ಪೂರಾ ಸರಿ ಮಾಡಿ ಕೊಡ್ತೇನೆ. ಅದೆಲ್ಲ ಸರಿ ಆಯ್ತು. ಅಲ್ಲ, ಎಲ್ಲ ಕೊಟ್ಟಿದ್ದೇವೆ ಅಂತ ಹೇಳಿದ್ರು ಅವ್ರು. ಡಿಸಿ ಅವ್ರು ಎಲ್ಲ ಯಾವ್ದು ಇಲ್ಲ ಅಂತ ಹೇಳಿದ್ರು. ನಮ್ಮಲ್ಲಿ ಒಂದು ಪಹಣಿ ಆಗಿಲ್ಲ, ಒಂದು RTC ಆಗಿಲ್ಲ. ನೀವು ಆ ಮೀಟಿಂಗ್ ಬರ್ಲಿಲ್ಲ, ನೀವು ಮೀಟಿಂಗ್ ಬೇರೆಯವ್ರಿಗೆ ಕಷ್ಟ ಯಾಕೆ ಕೊಡ್ತೀರಿ? ನಿಮ್ಗೆ ಹೆದರಿಕೆ ಆದ್ರೆ, ಪೆನ್ನಿಗೆ ಹೆದರಿಕೆ ಇದ್ರೆ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ, ಸ್ವಲ್ಪ ಕೆಲಸ ಮಾಡಿ. ಸುಮ್ಮನೆ ಆಫೀಸ್ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಆಗತ್ತಾ ತಹಸೀಲ್ದಾರ? ನೀವು ಆಗತ್ತೆ ಹೇಳಿ, ಇದೊಂದು ನಿರ್ಣಯ ಮಾಡ್ಲೇಬೇಕು. ನಾನು ಮೊನ್ನೆ ಒಂದಿನ ಹೇಳಿದೆ, ಏನು ನಾನು ಹೇಳಿದಿಲ್ಲ ಆಫೀಸಲ್ಲಿ ಜನರಿಗೆ ಹೇಳ್ಬಾರ್ದು. ನೀವು ಸರಿಯಾಗಿ ಕೆಲಸ ಆಗದೆ ಇದ್ರೆ, ಭಾವ ಸಾಮಾನ್ಯ ಜನರ ನೋವಿಗೆ ಸ್ಪಂದನ ಆಗದೆ ಇದ್ರೆ, ಸಾಮಾನ್ಯ ಜನರಿಗೆ ಉಪಕಾರ ಆಗದೆ ಇದ್ರೆ, ನಾನು ಬಂದು ನಿಮ್ಮ ಆಫೀಸ್ನಲ್ಲಿ ಕೂತ್ಕೊಳ್ತೇನೆ. ನನ್ನೊಟ್ಟಿಗೆ ಎಷ್ಟು ಜನ ಬರ್ತದೆ ನಾನು ಹೇಳುದಿಲ್ಲ. ಮತ್ತೆ ಬಂದು ಕೂತ್ಕೊಳ್ತೇನೆ ನಿಮ್ಮ ಆಫೀಸ್ನಲ್ಲಿ, ಇದು ಖಂಡಿತ. ಅವ್ರು ಇಷ್ಟೊಂದು ನಾನು ಇವ್ರ ಆಫೀಸಿಗೆ ಕೂತ್ಕೊಳ್ಳಿಲ್ಲ, ನಾನು ಈಗ ಒಂದ್ಸಲ ಹೋಗಿ ಕೂತ್ಕೊಳ್ತೇನೆ ಎಷ್ಟು ಜನ ಅಂದ್ರೆ ನೋಡ್ಕೊಳ್ಳಿ. ಸೊ ಪಾವದವರಿಗೆ ಊಟದಲ್ಲಿದ್ದವ್ರಿಗೆ ಕಷ್ಟದಲ್ಲಿದ್ದವರು ಯಾರ ನೋವು ಯಾರ ಹತ್ರ ಹೇಳ್ತಾರೆ ರೀ? ನೋವು ನಮ್ಮ ಹತ್ರ ಹೇಳುದು ಅವ್ರು, ನಿಮ್ಮ ಹತ್ರ ಹೇಳ್ತಾರಲ್ಲ, ನಿಮ್ಮ ಹತ್ರ ಹೇಳ್ತಾರಲ್ಲ. ಸುಮ್ಮನೆ ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಹೇಳಿ, ನೀವು ಅಂದ್ರೆ ದುಡ್ಡು ತಗೊಂತಿಲ್ಲ ಅಂದ್ರೆ ಎರಡು ಜನ ಜಾಯಿಲ್ಲ, ಅದೊಂದು ಸಂತೋಷ. ತಗೊಂಡ್ರು ಅಡ್ಡಿಲ್ಲ ಆಯ್ತು ಮರ ಈ ಕೆಲಸ ಅದೊಂದು ವಿಷಯ ಗೌರವ ಕೊಡ್ಲಂತ. ಏನು ಕೆಲಸ ಆಯ್ತು, ಏನ್ ಸುಖ ಇದ್ದೀನಿ, ಏನು ಕೆಲಸ ಅಂತಿಲ್ಲ ಮಾಡ್ಬೋದಾ? ಮಾತ್ರ ಅಲ್ಲ,
ಉಜ್ಜಾಡಿಯಲ್ಲಿ ಉಂಟು ಗೊತ್ತುಂಟು ನಿಮಗೆ ಕಂಚುಗೋಡಲ್ಲಿ ಇನ್ನೂ 11 ಬಾಕಿ ಇಟ್ಟಿದ್ದೀರಿ ಮೊನ್ನೆ ಕೊಡ್ಲಿಲ್ಲ ಹೇಳೆ ಹೇಳೆ ಆಗಿ ಹೇಳ್ತೇನೆ ನಿಮ್ಮ ಆಫೀಸಿ ಮನೆಯಲ್ಲಿ ಹೇಳ್ತೇನೆ ಹೇಳೆ ಹೇಳೆ ಸರಿ ಸರಿಪಡಿಸ್ಕೊಳ್ತೀನಿ ಎಷ್ಟು ದಿವಸದಲ್ಲಿ ಮಾಡ್ತೀರಿ ಹೇಳಿ ಸರ್ ಹೊಸಡ್ದು ಇನ್ನು ಉಳಿದಿದ್ದು ವಿರೈತ ಹಾಕ್ಬೇಕು ಆರ್ ಟಿ ಸಿ ರದ್ದಾಗ್ಬೇಕು ಉಳಿದಿದ್ದು ಈಗ 15 ಜನ ರದ್ದಾಗಿತ್ತು ಅದಕ್ಕೆ ಪತ್ರ ಕೊಟ್ಟಿದ್ದೇವೆ ಉಳಿದಿದ್ದು ಅದು ರದ್ದಾಗಿಲ್ಲ ಇನ್ನು ಆರ್ ಟಿ ಸಿ ಮೂಲ ಮಂಜೂರಿದಾರರಿಗೆ ಮುಂದುವರೆದಿದೆ ಅದನ್ನು ಹೆಸರನ್ನು ರದ್ದು ಮಾಡಿ ಹೊಸಪಟ್ಟು ಕೊಡಬೇಕಾಗುತ್ತೆ ಕುಂದಾಪುರ ಆಸ್ಪತ್ರೆಯಲ್ಲಿ ಏನಾದ್ರು ಮೇಂಟೆನೆನ್ಸ್ ಇಲ್ಲ ಇದು ಸರಿ ಇಲ್ಲ ನೀವು ಸುಮ್ಮನೆ ರೋಬೋಟ್ ನೀವು ಮಾತಾಡಿ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಜನ ಬುದ್ಧಿವಂತ ನಿಮ್ಗಿಂತ ಬುದ್ಧಿವಂತ ಇದ್ದಾರೆ ನಿಮ್ಮ ಮೇಂಟೆನೆನ್ಸ್ ಕುಂದಾಪುರ ಆಸ್ಪತ್ರೆ ನೋ ಏನು ಸರಿ ಕಳಪೆ ಅಂದ್ರೆ ಕಳಪೆ ಅಂತ ಒಂದು ಸರಿ ಇಲ್ಲದೆ ಇರುವಂತ ಆಸ್ಪತ್ರೆ ಅಂದ್ರೆ ನನಗೆ ಬೇರೆ ಈಗ ಮೊನ್ನೆ ವ್ಯಾಕ್ಸಿನೇಷನ್ ನಾನು ಹೊಣಸೆ ಆಸ್ಪತ್ರೆ ಅಂತ ಮಾಡಿದೆ ಆ ಹೊಣಸೆ ಸಣ್ಣ ಆಸ್ಪತ್ರೆ ಆಗೋದ್ರ ಕ್ಲೀನ್ ಎಷ್ಟು ವ್ಯವಸ್ಥೆ ಎಷ್ಟು ಶಿಸ್ತು ಎಷ್ಟು ಈಗ ಮೊನ್ನೆ ವ್ಯಾಕ್ಸಿನೇಷನ್ ಇನಾಗ್ರೇಷನ್ ಹೊಂದೂರು ಆಸ್ಪತ್ರೆ ಹೋಗಿದ್ದೆ ಅಲ್ಲಿ ಆ ಶಿಸ್ತು ಎಷ್ಟು ವ್ಯವಸ್ಥೆ ಆಸ್ಪತ್ರೆ ಎಲ್ಲ ಒಂದೇ ದೊಡ್ಡದು ಸಣ್ಣದಿರ್ಬೋ ನಿಮ್ಮ ಆಸ್ಪತ್ರೆಯಲ್ಲಿ ಮೊನ್ನೆ ನನಗೆ ಇ ಸಿ ಜಿ ಮಾಡಲಿಕ್ಕೆ ಡಾಕ್ಟರ್ ಹೇಳಿದ್ರು ನಿಮ್ಮ ಆಸ್ಪತ್ರೆ ಹೊರಗಿಲ್ಲ ಅಂತ ಕೈ ಮುಂದೆ ನಿಮ್ಮ ಆಸ್ಪತ್ರೆ ಬಂದು ಗಮನಿಸಿ ಬರ್ಲಿಕ್ಕೆ ಆಗುದಿಲ್ಲ ನನ್ನ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದನ್ನು ಸ್ವಲ್ಪ ಸರಿ ಮಾಡೋ ವ್ಯವಸ್ಥೆ ಮಾಡಿ ನೀವೇನು ಜಿ ಶಂಕರ್ ಮನೆ ಓಪನ್ ಆಗಿ ಸಭೆಯಲ್ಲಿ ಹೇಳಿ ನಾನು ಅವ್ರಿಗೆ ಕೊಟ್ಟೆ ಅದು ಹೋಗ್ಲಿಕ್ಕೆ ನನಗೆ ಬೇಸರ ಆಗತ್ತೆ ಯಾವ್ದು ಸರಿ ಇಲ್ಲ ಅಲ್ಲಿ ಎಲ್ಲ ಹಾಳಾಗಿದೆ ಮೇಂಟೆನೆನ್ಸ್ ಇಲ್ಲ ಪೇಷಂಟ್ ನೋಡೋರಿಲ್ಲ ಆಸ್ಪತ್ರೆ ಅಲ್ಲಿ ಹಾಗಲ್ಲ ನಾ ಹೇಳ್ತೇನೆ ಕೇಳಿ 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 ಆಸ್ಪತ್ರೆ ಜಿ ಶಂಕರ್ ಅಷ್ಟು ಒಳ್ಳೆ ಆಸ್ಪತ್ರೆ ಕಟ್ಟಿದ್ದಾರೆ ಅಷ್ಟು ಬೆಟ್ಟ ಹಾಕಿದ್ದಾರೆ ಅದನ್ನೇ ಮೇಂಟೈನ್ ಮಾಡ್ಲಿಕ್ಕೆ ಆಗಿದ್ದವ್ ನೀವು ಏನ್ ಮಾಡ್ತೀರಿ ಕ್ಲೀನ್ ಇದೆ ಸರ್ ಈಗ ಯಾಕಂದ್ರೆ ಎಲ್ಲ ಒಂದು ಹಿಂದೆ ಒಂದ್ಸಲ ಹಾಗೆ ಆಗಿರ್ಬಹುದು ಬಟ್ ಈಗ ಏನಾಗಿದೆ ನಮ್ಗೆ ಸಿಬ್ಬಂದಿ ನಿಮ್ಮ ಬಗ್ಗೆ ಜನಾಭಿಪ್ರಾಯ ಆ ಮಟ್ಟದಲ್ಲಿದೆ ನಿಮ್ಮ ಬಗ್ಗೆ ನೀವು ಮತ್ತು ಜನರು ಮತ್ತೆ ಜನರ ಕೇಳಿ ಕೇಳಿ ಜನರ ಶೋಷಣೆ ನಿನ್ನ ವೈಯಕ್ತಿಕ ನಿಮಗೆ ನಿಮಗೆ ನಮ್ಮ ನಂಟರ ವೈಯಕ್ತಿಕ ಮಾಡ್ಲಿಕ್ಕೆ ನಾನು ಸಿಬ್ಬಂದಿಯಲ್ಲಿ ಚೆನ್ನಾಗಿಯನ್ನು ಮೇಂಟೈನ್ ಮಾಡ್ತಾ ಇದ್ದೆ ತುಂಬಾ ಜನ ಗವರ್ಮೆಂಟ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ ಸರ್ ಎಲ್ಲ ಗವರ್ಮೆಂಟ್ ಆಫೀಸರ್ ಬಂದ್ರೆ ಆಗುದಿಲ್ಲ ಜನಪ್ರತಿನಿಧಿಗಳು ಬಂದು ಹೇಳ್ಬೇಕ್ರಿ ಸರಿ ಇರ್ಬೇಕು ಅಂತ ಹೇಳ್ಬೇಕು ಜನರಿಗೋಸ್ಕರ ಆಸ್ಪತ್ರೆ ಇರುವುದು ಗೌರ್ಮೆಂಟ್ ಆಸ್ಪತ್ರೆ ಅವರಿಗೆಲ್ಲ ಗೌರ್ಮೆಂಟ್ ಜನರಿಗೆ ಬರೋದಲ್ಲ ಅದು ಎಲ್ಲರೂ ಬಂದಿದ್ದಾರೆ ನಾ ಬರ್ತೇನೆ ತಹಶೀಲ್ದಾರ್ ಬರ್ತೇನೆ ನಿಮ್ಮಲ್ಲಿಗೂ ಬರ್ತೇನೆ ಬಂದಾಗ ಏನನ್ನ ಮಾಡ್ತೀನಿ ಡಾಕ್ಟರ್ ಅನ್ನು ಟ್ರಾನ್ಸ್ಫರ್ ಇಷ್ಟ ಒಳಗೆ ಎರಡ್ ಸಲ ಆಗಿದೆ ಒಂದ್ಸಲ ಮಡಿಕೇರಿಗೆ ಆಗಿದೆ ಅಲ್ರಿ ಅಲ್ರಿ ಹೌದೌದು ಮಡಿಕೇರಿಗೆ ಆಗಿದೆ ಮಡಿಕೇರಿಯಿಂದ ಅವ್ರು ಕೆಎಟ್ ನಲ್ಲಿ ಹೋಗಿ ಮತ್ತೆ ತಗೊಂಡು ಬಂದ್ರು ಇನ್ ಪುನಃ ಟ್ರಾನ್ಸ್ಫರ್ ಆಗುತ್ತೆ ಅವ್ರು ಮತ್ತೆ ಪುನಃ ಕೆಎಟ್ ಹೋಗ್ಬೇಕು ಎಲ್ಲ ಹೋಗೋ ಗೊತ್ತಿಲ್ಲ ಅಂತೂ ಅವ್ರು ಟ್ರಾನ್ಸ್ಫರ್ ಆಗೋದು ಖಂಡಿತ ಶತಶತ ಅಲ್ಲ ಸರ್ ಅಲ್ಲ ಆಡಳಿತ ವೈದ್ಯಾಧಿಕಾರಿ ಆಡಳಿತ ವೈದ್ಯಾಧಿಕಾರಿ ಅಲ್ಲ ಅವರನ್ನು ಬದಲಾವಣೆ ಮಾಡ್ಬೇಕಂತ ಟ್ರಾನ್ಸ್ಫರ್ ಅಲ್ಲ ಬದಲಾವಣೆ ಆಡಳಿತ ಯಾವುದು ಮ್ಯಾನೇಜ್ಮೆಂಟ್ ಸರ್ವಿಸ್ ಇಂತಿಷ್ಟು ವರ್ಷ ಆಗ್ಬೇಕು ಸೀನಿಯರ್ ವರ್ಷ ಆಗ್ತೀವಿ ಮೂರು ವರ್ಷ ಆಗ್ತದೆ ಆಸ್ಪತ್ರೆ ಬಂದು ಎಷ್ಟು ವರ್ಷ ಆಸ್ಪತ್ರೆ ಒಂದು 13 ಇಯರ್ಸ್ ಆಯ್ತು ಡಿಸಿಗೆ ಬೈಂದೂರು ಆಸ್ಪತ್ರೆ ತೆಗೆದು ಹಾಕುದಲ್ಲ ಬೈಂದೂರಿನಲ್ಲಿ ಕೇಳುವರಿಲ್ಲ ಅಂತಲ್ಲ ಬೈಂದೂರಿನಲ್ಲಿ ಕೇಳುವರಿದ್ದಾರೆ ಹೇಳಿ ಡಿಸಿಗಾಗಿ.